ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಮಂಜೇಶ್ ಎಮ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಎಮ್ ಆಚಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಂಗರಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗೆಲ್ಲ ಸಖತ್ ಪಾಪ್ಯುಲರ್ ಆಗಿದೆ ಇದು, ನೀವೂ ನೋಡಿರ್ತೀರಿ ಯೂಟ್ಯೂಬಲ್ಲಿ, ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ. ತುಂಬ ಫೇಮಸ್ ಆಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಶಾಸ್ತ್ರ ಹೇಳೋಕ್ಕೆ ಇದು ಫುಲ್ ಫೇಮಸ್ ದೇವಸ್ಥಾನ. ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾವು. ಈ ದೇವಸ್ಥಾನ ಬಂದು ಕುಣಿಗಲ್ ಹತ್ರ ಇದೆ, ಅಂಗರಹಳ್ಳಿ ಹತ್ರ, ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಅಂತ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವಿವತ್ತು ರಜಾ ಇರೋದ್ರಿಂದ ಅಲ್ಲಿಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಹೋಗಿದ್ವಿ, ನಾನು ನಮ್ಮ ಅಕ್ಕ ಬಾವ ಎಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ಫೇಮಸ್ ದೇವಸ್ಥಾನ. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಕ್ಷರಾಭ್ಯಾಸಕ್ಕೆ ತುಂಬ ಫೇಮಸ್ ಇದು ದೇವಸ್ಥಾನ. ವಿದ್ಯಾ ಚೌಡೇಶ್ವರಿ ಅಂತಲೇ ಫೇಮಸ್ಸು. ಮಕ್ಕಳು ಈಗ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ಸುಮಾರು ಮಕ್ಕಳುಗಳನ್ನ ಇಲ್ಲಿ ಕರ್ಕೊಂಬರ್ತಾರೆ. ಮತ್ತು ಇಲ್ಲಿ ಶಾಸ್ತ್ರನೂ ಹೇಳುತ್ತೆ, ಒಂದು ಅರ್ಶಿನ ಟೇಬಲ್ ಮೇಲೆ ಅದು ಶಾಸ್ತ್ರ ನಾವು ಕೇಳಿದ್ರೆ ಅದು ಬರೆಯುತ್ತೆ. ನೋಡಿ, ಇದೇ ರೂಮಲ್ಲಿ ಅದು ಕೇಳೋದು ಶಾಸ್ತ್ರನ. ಇವತ್ತು ಶನಿವಾರ ಆಗಿರೋದ್ರಿಂದ ಯಾರೂ ಜನ ಇರಲಿಲ್ಲ, ಸ್ವಲ್ಪ ಜನ ಕಮ್ಮಿ ಇದ್ದರು. ಭಾನುವಾರದಲ್ಲಿ ತುಂಬ ರಶ್ ಇರುತ್ತಂತೆ, ಮತ್ತು ಈ ಹಬ್ಬಗಳೆಲ್ಲ ತುಂಬ ರಶ್ ಇರುತ್ತಂತೆ. ದೇವಸ್ಥಾನ ತುಂಬ ಚೆನ್ನಾಗಿತ್ತು, ದೇವಸ್ಥಾನ ತುಂಬ ವಿಶಾಲವಾಗಿದೆ. ನೋಡಿ, ಇಲ್ಲಿ ಬಂದು ಬಸವಣ್ಣ ಇದೆ, ಇದನ್ನು ಪ್ರಶ್ನೆ ಕೇಳ್ತಾರೆ. ಇದು ಎದ್ದ ಮೇಲೆ ಇದನ್ನು ಏನಾದರೂ ಆಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಅದು ಕಾಲು ಇಡುತ್ತೆ, ಅವಾಗ ಆಗುತ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ಮಲಗಿದೆ, ಬರೀ ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನೋಡಿ, ಇದೇ ಮೇಯ್ನ್ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವೇನಾದರೂ ಇಲ್ಲಿಗೆ ದೇವಸ್ಥಾನಕ್ಕೆ ಹೋದರೆ ಮರೀದೇನೆ ಪಂಚೆನೇ ತಗೊಂಡೋಗಿ. ಪಂಚೆ ಏನಾದರೂ ಹಾಕಲಿಲ್ಲ ಅಂತಂದರೆ ದೇವಸ್ಥಾನದ ಒಳಗಡೆ ಬರಲ್ಲ. ಈಚೆಯಿಂದನೇ ನಾವು ದರ್ಶನ ಮಾಡಬೇಕಾಗುತ್ತೆ. ಪಂಚೆ ಇದ್ದರೆ ಮಾತ್ರನೇ ಒಳಗಡೆ ಬಿಡೋದು ದೇವಸ್ಥಾನದ ಒಳಗಡೆ. ಮರೀದೇನೆ ಪಂಚೆಯನ್ನು ತಗೊಂಡೋಗಿ, ಮತ್ತು ಲೇಡೀಸು ಸೀರೆಯನ್ನ ಹಾಕ್ಕೊಂಡು ಹೋಗಬೇಕು. ನೋಡಿ, ಪಕ್ಕದಲ್ಲೇನು ಗೋಶಾಲೆನೂ ಇದೆ, ಪಕ್ಕದಲ್ಲೇ ಬಸ್ಸುಗಳೆಲ್ಲ ಇತ್ತು. ವಿಶಾಲವಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ ನೋಡೋಕ್ಕೂ, ಒಂದು ಪೀಸ್ಫುಲ್ ಆಗಿದೆ. ತುಂಬ ಶಕ್ತಿಯುತ ದೇವರು ಇದು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ, ಯಾವುದೇ ದೇವ್ರ ದರ್ಶನ ಮಾಡಿದ್ರು ಫಸ್ಟು ನಮಗೆ ನಂಬಿಕೆ ಇರಬೇಕು. ನಮಗೆ ನಂಬಿಕೆಯಿಂದ, ನಾವು ನಂಬಿಕೆಯಿಂದ ಹೋದರೆ ಮಾತ್ರನೇ ಅದು ಒಳ್ಳೆಯದಾಗೋದು. ಮೊದಲು ಆ ದೇವ್ರ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ನಂಬಿಕೆನೇ ದೇವರು. ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ, ಫ್ರೀ ಇದ್ದರೆ ಬಂದು ವಿಸಿಟ್ ಮಾಡಿ. ತುಂಬ ಫೇಮಸ್ ದೇವಸ್ಥಾನ. ಶಾಸ್ತ್ರನ ಹೇಳ್ತಾರೆ ಇಲ್ಲಿ. ಆ ಕಡೆ ರೂಮ್ ಇರ್ತಲ್ಲ, ಫಸ್ಟೇ ಬಂದ್ವಲ್ಲ ನಾವು, ಅಲ್ಲಿ ಶಾಸ್ತ್ರನ ಹೇಳ್ತಾರೆ. ನೋಡಿ, ಗೋಗಳನ್ನೆಲ್ಲನೂ ಈಗ ನೈಸಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳುಗಳಿಗೆ ತುಂಬ ಜನ ಬಂದು ಇಲ್ಲಿ ಅಕ್ಷರಾಭ್ಯಾಸನ ಮಾಡಿಸ್ತಾರೆ. ಹೊಸದಾಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ತುಂಬ ಫೇಮಸ್ ಈ ದೇವಸ್ಥಾನ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ. ವಿದ್ಯಾ ಚೌಡೇಶ್ವರಿ ಅಂತಲೇ ಫೇಮಸ್ಸು. ಮಕ್ಕಳುಗಳನ್ನ ಜಾಸ್ತಿ ಕರ್ಕೊಂಬರ್ತಾರೆ ಇಲ್ಲಿಗೆ. ನೋಡಿ, ತಾಯಿ ವಿದ್ಯಾ ಚೌಡೇಶ್ವರಿ ತಾಯಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವೇನಾದ್ರೂ ಪ್ಯಾಂಟೆಲ್ಲ ಹಾಕೊಂಬಂದಿದ್ರೆ ಒಳಗಡೆ ಬಿಡೋಲ್ಲ, ಪಂಚನೇ ಹಾಕೊಂಡು ಹೋಗಬೇಕು. ಪ್ರಸಾದನೂ ಕೊಡ್ತಾರೆ ಅಲ್ಲೇ, ಅದರೊಳಗಡೆ ಕುಂಕುಮ ಇರುತ್ತೆ, ಅರ್ಚನೆ ಮಾಡಿರುವಂಥದ್ದು. ಪ್ರಸಾದನ ಇಸ್ಕೊಂಡು ಬಂದ್ವಿ. ಲೇಡೀಸು ಸೀರೆ ಹಾಕೊಂಡಿರಬೇಕು, ಜೆಂಟ್ಸು ಪಂಚಲೇ ಹೋಗಬೇಕು. ಅವಾಗ ಮಾತ್ರ ಗರ್ಭಗುಡಿ ಒಳಗಡೆ ಬಿಡ್ತಾರೆ, ಇಲ್ಲಾಂತಂದರೆ ಈಚೆಯಿಂದನೇ ನಿಂತ್ಕೊಂಡು ದೇವ್ರನ್ನ ನೋಡಬೇಕು. ದೇವ್ರ ದರ್ಶನ ಎಲ್ಲ ಆಯಿತು. ನೋಡಿ, ವಸ್ತ್ರ ಸಂಹಿತೆ ಜಾರಿ ಅಂತ ಅಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ, ನಮಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಕೆಳಗಡೆ ಬಂದರೆ ನೋಡಿ, ಇಲ್ಲೆಲ್ಲ ಜನ ಏನು ಕೂತಿದ್ದಾರೆ, ಇವರೆಲ್ಲ ಪ್ರಶ್ನೆ ಕೇಳೋಕ್ಕೆ ಕೂತಿರೋದು. ಇದ್ರ ಪಕ್ಕದಲ್ಲೇ ಮಾಹಿತಿ ಕೇಂದ್ರ ಅಂತ ಇದೆ, ಅಲ್ಲಿ ಟೋಕನ್ನ ಇಸ್ಕೊಂಡು ಇಲ್ಲಿ ವೆಯ್ಟ್ ಮಾಡಬೇಕು. ಆಮೇಲೆ ಪೂಜಾರೆಲ್ಲ ಬಂದು ನೋಡಿ, ಇದೆಲ್ಲ ಉತ್ಸವ ಮೂರ್ತಿಗಳು. ನೋಡಿ, ಇದೇ ಉತ್ಸವ ಮೂರ್ತಿ, ಇದೆಲ್ಲ ಉತ್ಸವ ಮೂರ್ತಿಗಳು. ಇದು ಪೂಜೆ, ನೋಡಿ ಇದು ಪೂಜೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನೋಡಿ, ಏನು ಹೂವು ಇಟ್ಟಿದ್ದಾರೆ, ಇದಕ್ಕೆ ಅಲಂಕಾರ ಮಾಡಿ ಈ ದೇವರೇ ಶಾಸ್ತ್ರ ಬರೆಯೋದು, ಶಾಸ್ತ್ರನ ಹೇಳೋದು. ನೋಡಿ, ಹೂವು ಎಲ್ಲ ಇಟ್ಟಿದ್ದಾರಲ್ಲ, ಇನ್ನೂ ಪೂಜೆ ಆಗಿಲ್ಲ, ಇದಕ್ಕೆಲ್ಲ ಕ್ಲೀನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಇದೇ ಟೇಬಲ್ ಮೇಲೇ ಅದು ಬರೆಯುತ್ತೆ ಆಗುತ್ತಾ ಇಲ್ಲೇ ಅಂತ. ನೀವು ಪ್ರಶ್ನೆನ ಕೇಳಬೇಕಾದ್ರೆ ಹೆಂಗೆ ಕೇಳಬೇಕು, ಯಾವ ಥರ ಪ್ರಶ್ನೆ ಕೇಳಬೇಕು ಅಂತೆಲ್ಲ ಫಸ್ಟು ಪುರೋಹಿತರು ಬಂದು ಮಾಹಿತಿಯನ್ನು ನೀಡ್ತಾರೆ. ಪುರೋಹಿತರು ಏನು ಇದ್ರ ವಿಶೇಷ ಏನು ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಇದೆಲ್ಲ ಜನ ಎಲ್ಲ ನಿಂತಿರೋದೆಲ್ಲ ಬರೀ ಇವರೆಲ್ಲ ಪ್ರಶ್ನೆ ಕೇಳೋಕ್ಕೆ ನಿಂತಿರೋದು. ಟೋಕನ್ ತಗೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಫಸ್ಟು ನೋಡಿ, ಇವ್ರು ಬಂದು ಹೀಗೀಗೆ ಏನೇನು ಕೇಳಬೇಕು ಅಂತಂದ್ಬಿಟ್ಟು ಎಲ್ಲನೂ
ಎಲ್ಲರಿಗೂ ಯಾರ್ಯಾರು ಪ್ರಶ್ನೆ ಕೇಳೋಕ್ಕೆ ಕೂತಿರ್ತಾರೋ ಅವ್ರನ್ನೆಲ್ಲ ನಿಲ್ಲಿಸ್ಕೊಂಡು ಫಸ್ಟ್ ಹೇಳ್ತಾರೆ, ಆಮೇಲೆ ಒಳಗಡೆ ಬಿಡ್ತಾರೆ ಸ್ವಲ್ಪ ಸ್ವಲ್ಪ ಜನನ. ತುಂಬ ಚೆನ್ನಾಗಿ ಹೇಳಿದ್ರು ಯಾವ್ಯಾವ ಥರ ಪ್ರಶ್ನೆ ಕೇಳಬೇಕು, ಬೇಡದಿರೋದೆಲ್ಲ ಕೇಳಬಾರ್ದು ಅಂತೆಲ್ಲ ನೀಟಾಗಿ ಹೇಳಿದ್ರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಅನ್ನ ಸಂತರ್ಪಣೆಯೂ ಇರುತ್ತೆ ನೋಡಿ, ಅದೇ ಮಾಹಿತಿ ಕೇಂದ್ರ. ಇಲ್ಲಿ ಏನೇ ಮಾಹಿತಿ ಬೇಕಾದರೂ ನಿಮಗೆ ಹೇಳ್ತಾರೆ. ಫೀಸ್ ಎಲ್ಲ ಅಮೌಂಟ್ ಏನಾದರೂ ಬೇಕು ಕಟ್ಟಬೇಕು ಅಂತಂದರೆ ಇಲ್ಲೇ ಕಟ್ಟಬೇಕು. ಅಲ್ಲೇ ಪ್ರಸಾದನೂ ಕೊಡ್ತಾಯಿದ್ರು ನೋಡಿ, ಇದೇನೆ ಪ್ರಸಾದ ತಟ್ಟೆಗಳೆಲ್ಲ ಅವರೇನೇ ಇಟ್ಟಿದ್ರು. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಇಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ. ತಾಯಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ತುಂಬ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ. ನೀವು ಆದರೆ ಫ್ರೀ ಆದರೆ ಬನ್ನಿ, ವಿಸಿಟ್ ಮಾಡಿ. ನಿಮ್ಮ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟು ನಿಮಗೆ ನಂಬಿಕೆ ಇರಬೇಕು ದೇವ್ರ ಮೇಲೆ. ಆವಾಗಲೇ ನಾವು ಅಂದ್ಕೊಂಡಿದ್ದಾಗೋದು ನೋಡಿ, ತುಂಬ ವಿಶಾಲವಾಗಿದೆ ದೇವಸ್ಥಾನ. ಇವರೆಲ್ಲ ಪ್ರಶ್ನೆ ಕೇಳೋಕ್ಕೆ ನಿಂತಿರೋದು ನೋಡಿ, ಬಾಕ್ಲಾಕಿದ್ದಾರೆ. ಒಂದೊಂದು ಸ್ವಲ್ಪ ಸ್ವಲ್ಪ ಜನನ ಒಳಗಡೆ ಕರ್ಕೊಂಡು ಪ್ರಶ್ನೆ ಕೇಳಿ ಈಚೆ ಬಿಡ್ತಾರೆ ನೋಡಿ. ಇವರೆಲ್ಲ ಪ್ರಶ್ನೆ ಕೇಳೋಕ್ಕೇ ನಿಂತಿರೋದು ನೋಡಿ. ಈ ಕಡೆ ಎಲ್ಲ ಹೋಮ ಎಲ್ಲ ಮಾಡಿದಾಗ ಇಲ್ಲೆಲ್ಲ ಕೂರ್ಸೋಕ್ಕೆ, ಜನಗಳ ಕೂತ್ಕೊಳ್ಳೋಕ್ಕೆ ನೋಡಿ ವಿಶಾಲವಾಗಿದೆ ಜಾಗ. ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಅಮ್ಮನವರು ತುಂಬ ಚೆನ್ನಾಗಿದ್ರು, ತುಂಬ ಇಷ್ಟ ಆಯಿತು. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಇದೇ ಥರ ವೀಡಿಯೋಗಳನ್ನ ನೋಡೋಕ್ಕೆ ಸಿಗುತ್ತೆ ನೋಡಿ. ಬಸವಪ್ಪ ಈಗ ಎದ್ದಿತ್ತು, ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಕೇಳಿ ಬಲಗಾಲು ಇಡುತ್ತೆ ಎಡಗಾಲು ಇಡುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ನೋಡಿ. ಎಲ್ಲ ಕೇಳೋಕ್ಕೆ ನಿಂತಿದ್ದಾರೆ. ನೀವೂ ಫ್ರೀ ಇದ್ದರೆ ವಿಸಿಟ್ ಮಾಡಿ, ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವೇನಾದರೂ ವಿಸಿಟ್ ಮಾಡಿದ್ರೆ ದೇವಸ್ಥಾನ ಮರಿದೇನೆ ಪಂಚೆ ತಗೊಂಡೋಗಿ, ಯಾಕೆಂತಂದರೆ ಪಂಚೆ ಇಲ್ಲದೆ ಇದ್ದರೆ ಗರ್ಭಗುಡಿ ಒಳಗಡೆ ಹೋಗೋಕ್ಕಾಗಲ್ಲ, ದೂರದಿಂದನೇ ದೇವ್ರನ್ನ ನೋಡಬೇಕಾಗುತ್ತೆ ಮತ್ತು ಲೇಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗುವ ಮುಂದಿನ ವೀಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು.